ಈಗ ಮರಿ ಕಾಫಿ ಕೊಡುಗಿನೊಳಗೆ ಕಾಫಿ ಕುಡಿಯಲ್ವಾ ಅಂತ. ಎಸ್, ನನ್ನ ಹಸ್ಬೆಂಡು ಹಾಗೆ ಅಂದರು, ನೀನು ಎಲ್ಲ ಬಿಡೋದಾದ್ರೆ ಏನಕ್ಕಿದೆಯಮ್ಮ ಅಂತ. ಆ್ಯಂಡ್ ಆಲ್ಸೋ ನೀರು ಕುಡೀರಿ, ಜಿಯಾನ್ ಹಿಂದೆ ಓಡಿ 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 ಅಲ್ಲೇ ನನ್ನ ಕಾರ್ಡಿಯೋ ಆಗೋಗ್ಬಿಡುತ್ತೆ. ನನ್ನ ಹಸ್ಬೆಂಡು ನನ್ನ ಮಗ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಬಟ್ ಅವ್ರು ತಿಂತಾ ಇರಬೇಕಾದ್ರೆ ಸ್ವಲ್ಪ ಆಸೆ ಆಗುತ್ತೆ. ಬಟ್ ಎಲ್ಲದಕ್ಕೂ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿಟ್ಕೋಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ವೇತಾ ಚಂಗಪ್ಪ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೋಸ್ಟ್ ಆಸ್ಕ್ ಕ್ವೆಶ್ಚನ್ ಅಂತ ಹೇಳ್ಬೋದು, ವಾಟ್ ಐ ಈಟ್ ಇನ್ ಅ ಡೇ, ಅಥವಾ ನಿಮ್ಮ ಪೋಸ್ಟ್ ಪ್ರೆಗ್ನೆನ್ಸಿ ಡಯಟ್ ಏನು. ಇದ್ರ ಬಗ್ಗೆ ಸಾಕಷ್ಟು ಜನ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ನೀವು ಕೇಳ್ತಾನೆ ಬಂದಿದ್ದೀರಾ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಪಿಸೋಡ್ನ ತಗೊಂಡು ಇವತ್ತು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೆ. ವೆಲ್, ನಾನು ನನ್ನ ಡಯಟ್ನ ನಿಮ್ಮ ಹತ್ರ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಸೀಕ್ರೆಟ್ಸ್ನ ನಾನು ನಿಮ್ಮ ಹತ್ರ ಹೇಳಬೇಕಾಗತ್ತೆ. ಆ ಸೀಕ್ರೆಟ್ ಏನು ಅಂತಂದರೆ, ನಾನು ಕೂಡ ಎಲ್ಲರೂ ಮಾಡುವಂಥ ತಪ್ಪುಗಳನ್ನೆಲ್ಲ ಮಾಡಿ ಇವಾಗ ಒಂದು ಪ್ರಾಪರಾಗಿ ಒಂದು ಡಯೆಟ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತಪ್ಪುಗಳು ಅಂತಂದರೆ ಏನು ಅಂತಂದರೆ, ಈ ಡಯೆಟ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಅಥವಾ ನಮ್ಮ ಬಾಡಿ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಯಾರೋ ಏನೋ ಹೇಳಿದ್ರು ಅಂತ ಅದನ್ನು ಫಾಲೋ ಮಾಡೋದು ಅಥವಾ ಇದನ್ನು ಫಾಲೋ ಮಾಡೋದು, ಕ್ರ್ಯಾಶ್ ಡಯೆಟ್ ಮಾಡೋದು, ಒಂದು ವಾರದಲ್ಲಿ ನೀವು ಸಣ್ಣ ಆಗ್ಬೋದು ಅಂತ ಹೇಳ್ತಾರಲ್ಲ ಆ ಡಯೆಟ್ನ ಮಾಡೋದು, ಬರೀ ಹಣ್ಣುಗಳೇ ತಿನ್ಕೊಂಡಿರೋದು, ಬರೀ ತರಕಾರಿಗಳು ತಿನ್ಕೊಂಡಿರೋದು, ಆಮೇಲೆ ಮತ್ತೆ ನಾರ್ಮಲ್ ರುಟೀನ್ಗೆ ಶಿಫ್ಟ್ ಆಗೋದು, ಈ ಥರದ್ದೆಲ್ಲ ತಪ್ಪುಗಳನ್ನ ನಾನು ಮಾಡಿದ್ದೀನಿ. ಅದರಿಂದ ಬಾಡಿ ಸಿಕ್ಕಾಪಟ್ಟೆ ಟಾರ್ಚರ್ ಕೂಡ ಅನುಭವಿಸಿದೆ. ಏನಕ್ಕೆ ಅದು ಟಾರ್ಚರ್ ಅಂತ ಹೇಳಿದ್ರೆ, ನನ್ನ ಬಾಡಿ ಟೆಂಡೆನ್ಸಿ ಏನು ಅಂತಂದರೆ, ನಾನು ಅನ್ನ ನೋಡಿದ್ರೆ ದಪ್ಪ ಆಗ್ತೀನಿ. ಇದು ಸಾಕಷ್ಟು ಜನ ಹೆಣ್ಮಕ್ಳ ತಲೆಯಲ್ಲಿ ಇರುತ್ತೆ, ಅಯ್ಯೋ ನಾನು ನೋಡಿದ್ರೆ ಸಾಕಪ್ಪ ದಪ್ಪ ಆಗಿಬಿಡ್ತೀನಿ, ತಿನ್ನೋದೇ ಬೇಡ ಹಾಗೆ ದಪ್ಪ ಆಗಿಬಿಡ್ತೀನಿ, ದಟ್ ಇಸ್ ವೈ ನಾನು ಕಡಿಮೆ ತಿನ್ನಬೇಕು, ಸ್ವಲ್ಪನೇ ತಿಂತೀನಿ, ಅಯ್ಯೋ ನಂಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಈ ಥರದ್ದೆಲ್ಲ ತಪ್ಪುಗಳನ್ನ ನಾನು ಖಂಡಿತವಾಗ್ಲೂ ಮಾಡಿದ್ದೀನಿ. ಪೋಸ್ಟ್ ಪ್ರೆಗ್ನೆನ್ಸಿ ನಾನು 10 kg ವೆಯ್ಟು ಆಲ್ಮೋಸ್ಟ್ ಕಡಿಮೆ ಆಯಿತು, ಬಟ್ ಅದಾದ ಮೇಲೆ ವೆಯ್ಟ್ ರಿಡಕ್ಷನ್ ಅಂತ ಇದೆಯಲ್ಲ, ಅಥವಾ ನಮ್ಮ ಡಯೆಟ್ನ ಫಾಲೋ ಮಾಡೋದು ಹೇಗೆ ಏನು ಅನ್ನೋದು, ಇದು ತುಂಬ ದೊಡ್ಡ ಪ್ರಶ್ನೆ, ಎಲ್ಲ ಹೆಣ್ಣುಮಕ್ಕಳನ್ನ ಕಾಡುವಂಥ ಪ್ರಶ್ನೆ. ನಾನು ಈ ಒಂದು ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ, ಇಷ್ಟು ವರ್ಷ ಆಗಿದ್ದಾಯಿತು, ಇಷ್ಟು ವರ್ಷ ನಾನು ಕ್ರ್ಯಾಶ್ ಡಯೆಟ್ ಮಾಡ್ತಿದ್ದೆ, ಇನ್ನೊಂದು ಮಾಡ್ತಿದ್ದೆ, ಮತ್ತೊಂದು ಮಾಡ್ತಿದ್ದೆ, ಬಟ್ ನಿಜವಾಗ್ಲೂ ನನ್ನ ಬಾಡಿಗೆ ಏನು ಬೇಕು, ನನಗೆ ಏನು ಬೇಕು, ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಪ್ರಾಪರಾಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಪ್ರಾಪರ್ ಟೈಮಿಂಗ್ಸ್, ನಾನು ಏನು ಊಟ ಮಾಡ್ತಾ ಇದ್ದೀನಿ, ಏನು ತಿಂಡಿ ತಿಂತಾ ಇದ್ದೀನಿ, ಪ್ರತಿ ದಿವಸವೂ ಅದೇ ಟೈಮಿಂಗ್ಸ್ಗೆ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ಇಸ್ ದ ಫಸ್ಟ್ ಸೀಕ್ರೆಟ್. ನಾನು ಇವತ್ತೇನು ವೆಯ್ಟ್ ರಿಡಕ್ಷನ್ ಆಗಿದೆ ಅಥವಾ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀನಿ, ಇದಕ್ಕೆ ಒಂದು ಮೇನ್ ಏನು ಒಂದು ಇಂಪಾರ್ಟೆಂಟ್ ಅಂಶ ಅಂತಂದರೆ ಅದು ಟೈಮಿಂಗ್ಸ್ನ ನಾನು ಮೇಂಟೈನ್ ಮಾಡ್ತೇನೆ, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಟೈಮಿಂಗ್ಸ್ನ. ಫಸ್ಟ್ ಥಿಂಗ್ ನಾನು ಎದ್ದ ತಕ್ಷಣ ನಾನು ಮಾಡೋದು, ಆಬ್ವಿಯಸ್ಲಿ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಇದೆ, ಸೊ ಹಾಗಾಗಿ ನಾನು ಟ್ಯಾಬ್ಲೆಟ್ನ ಖಾಲಿ ಹೊಟ್ಟೆಲಿ ತೊಗೋಬೇಕಾಗತ್ತೆ, ಅದನ್ನು ತೊಗೊಳ್ತೀನಿ. ಆ್ಯಂಡ್ ಅದಾದ ಮೇಲೆ ಒಂದು 1/2 ಲೀಟ್ರಷ್ಟು ನಾನು ಬಿಸಿನೀರು ಅಂದರೆ ಲೈಕ್ ವಾರ್ಮ್ ವಾಟರ್ನ ನಾನು ತೊಗೊಳ್ತೀನಿ. ಅದಾದಮೇಲೆ ಸಿಕ್ಕಾಪಟ್ಟೆ ಹಾಗೆ ಲೈಕ್ ವಾಟರೇ ತೊಗೊಳ್ತೀನಿ. ಈ ಥೈರಾಯ್ಡ್ ಎಲ್ಲ ಬರೋದಕ್ಕಿಂತ ಮುಂಚೆ ನಾನು ತುಂಬ ಕಾಫಿ ಅಡಿಕ್ಟ್ ಆಗಿದ್ದೆ, ಕಾಫಿ ಒಂದಿದ್ದರೆ ಸಾಕು, ನಾನು ಬೇರೆ ಏನೂ ತಿಂತಾ ಇರಲಿಲ್ಲ, ಏನೂ ಕುಡಿತಾ ಇರಲಿಲ್ಲ, ಬರೀ ಕಾಫಿ ಬ್ರೆಡ್ಡು, ಕಾಫಿ ಬ್ರೆಡ್ಡು ಇಷ್ಟರಲ್ಲೇ ನನ್ನ ಜೀವನ ಆಗ್ತಿತ್ತು. ನನಗೆ ಅನ್ನಿಸ್ತು ಲೈಕ್ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ. ಸೊ ಹಾಗಾಗಿ ನಾನು ಕಾಫಿನ ಕ್ವಿಟ್ ಮಾಡಿದೆ, ಕೊಡಗಿನೊಳಗೆ ಕಾಫಿನ ಕ್ವಿಟ್ ಮಾಡಿದ್ದೀನಿ. ಇದು ಎಲ್ಲರೂ ತಲೆ ಚಚ್ಕೊಳ್ತಾರೆ, ಏನಮ್ಮ ಕಾಫಿ ಕೊಡಗಿನೊಳಗೆ ಕಾಫಿ ಕುಡಿಯಲ್ವಾ ಅಂತ. ಎಸ್, ಏನು ಮಾಡಲಿ, ನಾನು ಕಾಫಿನ ಕ್ವಿಟ್ ಮಾಡಿದ್ದೀನಿ, ಬಟ್ ಟೀಗೆ ಶಿಫ್ಟ್ ಆಗಿದ್ದೀನಿ, ಟೀ ಕೂಡ ಖಾಲಿ ಹೊಟ್ಟೆಯಲ್ಲಿ ನಾನು ತೊಗೊಳ್ಳಲ್ಲ. ಸೊ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗೋವರೆಗೂ ಬರೀ ನೀರು ಕುಡಿತೀನಿ. ಅದಾದಮೇಲೆ ನನಗೆ ಏನಾದರೂ ಬೇಕು ಅಂತಂದರೆ ಒಂದು ಬೆಳ್ಳುಳ್ಳಿನ ನಾನು ತಿಂತಾ ಇದ್ದೀನಿ. ಐ ಡೋಂಟ್ ನೋ, ನನ್ನ ತಂದೆ ತೊಗೊಳ್ತಾರೆ ಬೆಳ್ಳುಳ್ಳಿನ, ಏನೋ ಲೈಕ್ ಕ್ರಶ್ ಮಾಡಿ ಅವರು ಹಾಗೆ ತಿಂತಾರೆ. ಸೊ ನನಗೆ ಅದು ತಿನ್ನೋಕ್ಕೆಲ್ಲ ಸ್ವಲ್ಪ ಇದಾಗುತ್ತಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಥರ ಬೆಳ್ಳುಳ್ಳಿನ ತಿಂತೀನಿ ನಾನು ಅರ್ಲಿ ಇನ್ ದ ಮಾರ್ನಿಂಗ್, ಅಂದರೆ ಈ ಬಿಸಿನೀರು ಕುಡಿದು 1/2 ಗಂಟೆ ಆದಮೇಲೆ. ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ ದಿವಸ ನಾನೇನು ಮಾಡ್ತೀನಿ ಅಂತಂದರೆ, ಈ ಆಲೋವೆರಾ ಮತ್ತು ಏನು ಹೇಳ್ತಾರೆ ಆಮ್ಲಾ ಜ್ಯೂಸ್ ಅಂತ ಬರುತ್ತೆ, ಕೋಕಮ್ ಜ್ಯೂಸ್ ಅಂತ ಬರುತ್ತೆ. ಸೊ ಅದು ದಿಸ್ ಇಸ್ ರಿಯಲಿ ಗುಡ್ ಫಾರ್ ಯುವರ್ ಬಾಡಿ ಅಂತ ಎಲ್ಲರಿಗೂ ಗೊತ್ತಿರೋದೆ, ಆಮ್ಲಾ ಆಗಿರ್ಬೋದು ಕೋಕಮ್ ಆಗಿರ್ಬೋದು. ನಾನು ಯಾವತ್ತಾದರೂ ಸ್ಕಿಪ್ ಮಾಡಿದಾಗ ಅದನ್ನು 1 glass ಅಷ್ಟು ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡು ನಾನು ತೊಗೊಳ್ತೀನಿ, ಅದು ಆಪ್ಷನಲ್. ಸೊ ಅದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ 9 ಗಂಟೆ ಹಾಗೆ ನಾನು ನನ್ನ ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಏನಿರುತ್ತೋ ಅದು ನಮ್ಮ ಮನೇಲಿ ಏನು ಮಾಡಿರ್ತಾರೋ ಅದು ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್. ಅಲ್ಲಿ ಏನು ಮಾಡ್ತೀನಿ ಅಂತಂದರೆ, ನನ್ನ ಕ್ವಾಂಟಿಟಿನ ನಾನು
ಕರೆಕ್ಟಾಗಿ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೊದಲು ಎರಡು ದೋಸೆ ತಿಂತಾ ಇದ್ರೆ ಈಗ ಒಂದೂವರೆ ದೋಸೆ ಅಷ್ಟು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ದೋಸೆಗೆ ಪಲ್ಯ ಏನಿರುತ್ತೆ, ನನ್ನ ಪ್ಲೇಟಲ್ಲಿ ಯಾವ ಥರ ಫಿಲ್ ಮಾಡ್ಕೊಳ್ತೀನಿ ಅಂತಂದರೆ ಮೇನ್ ಕೋರ್ಸ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ, ಸೈಡ್ ಡಿಶಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ದೋಸೆಗೆ ಏನಾದರೂ ಸಾಗು ಪಲ್ಯ ಮಾಡಿದರೆ ಅದರಲ್ಲಿ ತರಕಾರಿಗಳಿದ್ರೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ, ದೋಸೆನ ಸ್ವಲ್ಪ ಕಡಿಮೆ ಮಾಡ್ತೀನಿ. ದೋಸೆಗೆ ಕೂಡ ಎಲ್ಲರೂ ಹಾಗೆ ಮಾಡ್ತಾರೆ, ಬಟ್ ಇಲ್ಲ ನಾನು ಆಯಿಲ್ ಅಥವಾ ಏನು ಗೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡೋದು ಅಂತಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನಿಮ್ಮ ಹೊಟ್ಟೆನ ಲೈಕ್ ಹೆಲ್ದಿ ಫುಡ್ಡಿಂದ ಫಿಲ್ ಮಾಡ್ಕೊಳ್ಳಿ, ತುಂಬಿಸ್ಕೊಳ್ಳಿ ಹೊಟ್ಟೆನ. ಸೊ ಆಗ ನಿಮಗೆ ಬೇರೆ ಬೇರೆ ಜಂಕ್ ತಿನ್ನಬೇಕು ಅಂತ ಅನ್ಸಲ್ಲ, ಸೈಕಲಾಜಿಕಲಿ ಅದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದ್ರೆ ದಯವಿಟ್ಟು ಹೊಟ್ಟೆ ತುಂಬ ಹೊಟ್ಟೆ ಫಿಲ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಅದಾದಮೇಲೆ ನಾನು ನನ್ನ ಲಂಚ್ಗೆ ಹೋಗ್ತೀನಿ. ಲಂಚಲ್ಲೂ ಅಷ್ಟೇ, ಮನೇಲಿ ಏನಿರುತ್ತೋ ಅದು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಐ ಡೋಂಟ್ ನೋ, ನಾನು ಈಗ ನನಗೆ ಥೈರಾಯ್ಡ್ ಇರೋದ್ರಿಂದ ಗ್ಲೂಟನ್ ತೊಗೋಬಾರ್ದು ಅಂತ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಚಪಾತಿ ತೊಗೋಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಆ ಥರ ಯಾವುದು ಕ್ವಿಟ್ ಅಂತ ಮಾಡಿಲ್ಲ. ಚಪಾತಿ ತಿಂದರೆ ಎರಡು ಚಪಾತಿ ತೊಗೊಳ್ತೀನಿ, ಅನ್ನ ಇದ್ದರೆ ಒಂದು ಕಂಪ್ಲೀಟ್ ಒಂದು ಬೌಲ್ ಹೊಟ್ಟೆ ತುಂಬುವಷ್ಟು ಅನ್ನ ತೊಗೊಳ್ತೀನಿ. ಆ ಒಂದು ಸಲ ಅನ್ನ ಹಾಕ್ಕೊಂಡ್ರೆ ಅದರಲ್ಲೇ ಒಂದು ಪೋರ್ಷನ್ ಸಾರು ಹಾಕ್ಕೊಳ್ತೀನಿ, ರಸಮ್ ಹಾಕ್ಕೊಳ್ತೀನಿ, ಅದಕ್ಕೆ ಮೊಸರು ಹಾಕ್ಕೊಳ್ತೀನಿ, ಅಂದರೆ ಮೂರು ಸರ್ವಿಂಗ್ ಹಾಕ್ಕೊಳ್ಳಲ್ಲ. ಆ್ಯಂಡ್ ನನ್ನ ಪ್ಲೇಟಲ್ಲಿ ಜಾಸ್ತಿ ಪಲ್ಯ ಇರುತ್ತೆ, ಅಥವಾ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ ಮಧ್ಯಾಹ್ನದೊತ್ತು. ಸೊ ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಟೈಮಲ್ಲಿ ನಾನು ಟೀನ ಕೂಡ ಕ್ವಿಟ್ ಮಾಡಿದ್ದೆ ನಾನು. ಆಮೇಲೆ ಅನ್ನಿಸ್ತು ನನಗೆ, ಅಯ್ಯೋ ಜೀವನದಲ್ಲೆಲ್ಲ ಕ್ವಿಟ್ ಮಾಡ್ತಾಯಿದ್ದೀನಿ, ಏನಿದೆ ನನಗೆ, ನಾನು ಟೀ ತುಂಬ ಇಷ್ಟಪಡ್ತೀನಿ, ಒಂದು ಟೀ ಕುಡಿಯೋಷ್ಟು ನನಗೆ ಇದಿಲ್ವಾ ಅಂತ. ಬಟ್ ಇವಾಗ ನನ್ನ ಹಸ್ಬೆಂಡು ಹಾಗೆ ಅಂದರು, ನೀನು ಎಲ್ಲ ಬಿಡೋದಾದ್ರೆ ಏನಕ್ಕಿದೆಯಮ್ಮ ಅಂತ, ವಿಚ್ ಇಸ್ ಸೋ ಟ್ರೂ. ಚಾಕ್ಲೇಟ್ ತಿನ್ನಲ್ಲ, ಜಂಕ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಇನ್ನೇನಿದೆ ಲೈಫಲ್ಲಿ, ಅನ್ನನೂ ತಿನ್ನಲ್ಲ, ಇನ್ನೂ ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಆಮೇಲೆ ಅಂದ್ಕೊಂಡೆ ದಿನಕ್ಕೆ ಒಂದು ಹೊತ್ತು ನಾನು ಟೀನ ಕುಡಿತೀನಿ ಅಂತ. ಸೊ ಆ ಟೀನ ನಾನೊಂದು 3:30 ಆ್ಯಂಡ್ 4:00 ಹಾಗೆ ತೊಗೊಳ್ತೀನಿ. ಆ ಟೀ ಜೊತೆ ನನಗೆ ರಸ್ಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ರಸ್ಕ್ನ ಕೂಡ ಒಂಚೂರು ತಿಂತೀನಿ. ಆ್ಯಂಡ್ ಇಫ್ ಯು ಟಾಕ್ ಅಬೌಟ್ ಮೈ ಡಿನ್ನರ್, ನಾನು ಡಿನ್ನರ್ ಪ್ಯಾಟರ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಡಿನ್ನರ್ನ ನಾನು ಆದಷ್ಟು ಬೇಗ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಡಿನ್ನರ್ ತುಂಬ ಲೈಟಾಗಿ ಇಟ್ಕೊಳ್ತಾ ಇದ್ದೀನಿ, ಅಂದರೆ ಆದಷ್ಟು ನಾನು ವೆಜಿಟೇಬಲ್ಸ್ ತೊಗೊಳ್ತೀನಿ, ಬರೀ ಲೈಕ್ ಸ್ಯಾಲೆಡ್ಸ್ ತೊಗೊಳ್ತೀನಿ, ಸೂಪ್ ತೊಗೊಳ್ತೀನಿ. ಸ್ಯಾಲೆಡ್ಸ್ ಅಂತಂದರೆ ಅದರಲ್ಲಿ ಕ್ಯೂಕುಂಬರ್ ಇರುತ್ತೆ, ಪೈನಾಪಲ್ ಇರುತ್ತೆ, ಆ್ಯಪಲ್ ಇರುತ್ತೆ, ಈರುಳ್ಳಿ ಇರುತ್ತೆ, ಟೊಮ್ಯಾಟೊ, ಆ್ಯಂಡ್ ಒಂದು ಸ್ಲೈಸ್ ಪನ್ನೀರ್ನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಡಿನ್ನರ್ಗೆ. ಸೊ ಇದು ನನ್ನ ಯೂಶುವಲ್ ಡಿನ್ನರ್ ಆಗಿರುತ್ತೆ. ಅಕಸ್ಮಾತ್ ಪನ್ನೀರ್ ಇಲ್ಲ ಅಂತಂದರೆ ನಾನು ಕಾಬುಲ್ ಚನ್ನ ಅಂತ ಹೇಳ್ತೀವಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ, ಅದನ್ನು ಬೇಯಿಸಿ ಇಟ್ಕೊಂಡಿರ್ತೀನಿ, ಅದನ್ನು ಈ ಸಲಾಡ್ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ. ಅಥವಾ ಏನೇ ಒಂದು ಕಾಳುಗಳು ನಮ್ಮ ಮನೆಯಲ್ಲಿ ಏನು ಅದು ಕಾಳುಗಳು ಸಿಗುತ್ತೆ ಅದನ್ನು ಬೇಯಿಸಿ ಇಟ್ಕೊಂಡಿರ್ತೀನಿ. ಸೊ ಈ ಒಂದು ಸಲಾಡ್ ಜೊತೆ ಅದು ಒಂದು ಪಲ್ಯ ಥರ ಅದು ಒಂದು ಪೋರ್ಷನ್ನ ತೊಗೊಳ್ತೀನಿ. ಸೊ ಹಾಗಾಗಿ ನನ್ನ ಒಂದು ಪ್ಲೇಟಲ್ಲಿ ಒಂದು ಒಳ್ಳೆಯ ಅಂಶಗಳು, ಒಂದು ಒಳ್ಳೆಯ ನ್ಯೂಟ್ರಿಷನ್ ಇರುವಂಥ ಒಂದು ಅಂಶಗಳನ್ನ ನಾನು ರಾತ್ರಿ ಹೊತ್ತು ತೊಗೊಳ್ತೀನಿ. ಅದಾದ ಮೇಲೆ ಜಿಪ್, ಅಷ್ಟೇ. ಯಾರು ಏನೇ ಫೋರ್ಸ್ ಮಾಡಿದ್ರು ನಾನು ಏನೂ ಮುಟ್ಟಲ್ಲ. ಯಾರು ಎಷ್ಟೊತ್ತಿಗೆ ರಾತ್ರಿ 9:30-10 ಬಂದರೂ ನಾನು ತೊಗೊಳ್ಳಲ್ಲ. ನನ್ನ ಡಿನ್ನರ್ನ ಆದಷ್ಟು ಒಂದು 7 ಅಷ್ಟೊತ್ತಿಗೆ ಮುಗಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಈಗ ಎಲ್ಲರೂ ಹೇಳ್ತಿರೋ ಹಾಗೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಲ್ಸೋ. ಇದನ್ನು ನೀವು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಲೂ ಹೇಳ್ಬೋದು. ನಿಮ್ಮ ವಿಂಡೋಸ್ನ ನೀವು ನೋಡ್ಕೋಬೇಕಾಗತ್ತೆ, ನೀವು ಎಷ್ಟು ಹೊತ್ತು ನೀವು ಟೈಮ್ ಕೊಡ್ತೀರಾ, ಯಾವ ಥರ ನೀವು ಫಾಸ್ಟಿಂಗ್ನ ನೀವು ಇಟ್ಕೊಳ್ತೀರಾ, ಎಷ್ಟು ಹೊತ್ತು ನೀವು ಖಾಲಿ ಹೊಟ್ಟೆ ಇಟ್ಕೋಬೇಕು ಕರೆಕ್ಟ್, ಬಟ್ ಹಂಗನ್ಬಿಟ್ಟು ಏನೂ ತಿಂದೆ ಖಾಲಿ ಇಟ್ಕೊಳ್ಳೋದಲ್ಲ, ಚೆನ್ನಾಗಿ ತಿನ್ನಬೇಕು. ನನ್ನ ವೆಯ್ಟ್ ರಿಡಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ನಾನು ಒಳ್ಳೆಯ ಫುಡ್ಡನ್ನು ಟೈಮ್ ಟು ಟೈಮ್ ಹೊಟ್ಟೆ ತುಂಬ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ. ಇದು ಒಂದನ್ನು ಮಾತ್ರ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ನನಗೆ ನಾನು ಸಿಕ್ಕಾಪಟ್ಟೆ 7-8 hours ಎಲ್ಲ ಡಾನ್ಸ್ ಮಾಡ್ತಿದ್ದೆ. ನಾನು ಡಾನ್ಸ್ ಶೋಗಳೆಲ್ಲ ಹೋದಾಗ ರಿಹರ್ಸಲ್ಸ್ ಇರ್ತಿತ್ತು, 100 ನನ್ನ ವೆಯ್ಟ್ ಕಡಿಮೆ ಆಗ್ತಾ ಇರಲಿಲ್ಲ. ಬಟ್ ಈಗ ನಾನು ಪ್ರಾಪರಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ರೀತಿ ಕ್ರ್ಯಾಶ್ ಡಯಟ್ ಇಲ್ಲ, ಅಥವಾ ಯಾವುದೇ ಟ್ಯಾಬ್ಲೆಟ್ಗಳಿಲ್ಲ ಸಣ್ಣ ಆಗಿಬಿಡೋದಕ್ಕೆ, ಯುನೋ ಲೈಕ್ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಸಣ್ಣ ಆಗ್ತೀವಿ, ಇದೇನೋ ತೊಗೊಂಡ್ರೆ ಸಣ್ಣ, ಖಂಡಿತವಾಗ್ಲೂ ಇಲ್ಲ. ನಾನು ನ್ಯಾಚುರಲ್ಲಾಗಿ ನಾನು ಸಣ್ಣ ಆಗ್ತಾ ಇದ್ದೀನಿ. ನಮ್ಮ ಬಾಡಿನ ಆ್ಯಕ್ಟಿವ್ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನನ್ನು ಮತ್ತೆ ಕೇಳಿದ್ರೆ ನೀವೇನು ವರ್ಕೌಟ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ, ನನ್ನ ಮನೆಯಲ್ಲಿ ನನ್ನ ಒಬ್ಬ ಪುಟಾಣಿ ಇದ್ದಾನೆ, ಅವನು ನಮ್ಮನ್ನು 24 ಆ್ಯಕ್ಟಿವ್ ಇಟ್ಕೊಳ್ತಾನೆ. ಸೊ ಒಂದು ನಿಮಿಷ ಕೂತ್ಕೊಳ್ಳಲ್ಲ, ಜಿಯಾನ್ ಹಿಂದೆ ಓಡಿ 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 ಅಲ್ಲೇ ನನ್ನ ಕಾರ್ಡಿಯೋ ಆಗೋಗ್ಬಿಡುತ್ತೆ. ದಯವಿಟ್ಟು ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. 8 hours ಮಲಗೋದು ಸಿಕ್ಕಾಪಟ್ಟೆ ಅವಶ್ಯಕತೆ
ಖಂಡಿತವಾಗ್ಲೂ ಎಲ್ಲರಿಗೂ ಇದೆ. ಆದರೆ ನನಗೆ ಒಂದು ಸ್ವಲ್ಪ ಸ್ಲೀಪಿಂಗ್ ಪ್ಯಾಟರ್ನ್ ನನ್ನ ಪ್ರೆಗ್ನೆನ್ಸಿ ಟೈಮಿಂದ ಆ ಕಡೆ ಈ ಕಡೆ ಆಗಿದೆ. ಬಟ್ ಆದಷ್ಟು ನಾನು ಜಿಯಾನ್ ಮಲ್ಗೋ ಟೈಮಲ್ಲೇ ರಾತ್ರಿ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಅವನು ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇರ್ತಾನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ವರ್ಷಗಳು ಐ ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಬಟ್ ಸ್ಲೀಪ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಎಲ್ಲರ ಒಂದು ಇದರಲ್ಲಿ. ಪ್ರಾಪರಾಗಿ ನೀವು 7 to 8 hours ನೀವು ಮಲ್ಕೊಂಡ್ರೆ ನಿಮ್ಮ ಬಾಡಿಗೆ ನಿದ್ದೆ ಅನ್ನೋದು ತುಂಬ ಅವಶ್ಯಕತೆ ಇದೆ. ಸೊ ಹಾಗಾಗಿ ಸ್ಲೀಪಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ಆಲ್ಸೋ ನೀರು ಕುಡೀರಿ. ಇನ್ನೊಂದು ಹೇಳ್ತೀನಿ ಟಿಪ್ ನಿಮಗೆ, ಈಗೇನೋ ನಮಗೆ ಸಡನ್ನಾಗಿ ಏನೋ ತಿನ್ನಬೇಕು ಅನಿಸುತ್ತೆ, ಸೊ ಆಗ ವಿ ಕ್ರೇವ್ ಫಾರ್ ಚಾಕ್ಲೇಟ್ಸ್ ಅಥವಾ ಇದು ಎಲ್ಲ ನಾವು ಕ್ರೇವಿಂಗ್ ಆಗುತ್ತೆ ನಮಗೆ ತಿನ್ನಬೇಕು. ಬಟ್ ನಿಮಗೇನಾದರೂ ತಿನ್ನಬೇಕು ಅನ್ನಿಸ್ದಾಗ ದಯವಿಟ್ಟು ಆ ಟೈಮಲ್ಲಿ ಒಂದು ಗ್ಲಾಸ್ ನೀರು ಕುಡೀರಿ. ಯು ಹ್ಯಾವ್ ಒನ್ ಫುಲ್ ಗ್ಲಾಸ್ ಆಫ್ ನೀರನ್ನ ನೀವು ಕುಡೀರಿ, ಆಯಿತಾ? ಅಕಸ್ಮಾತ್ ಅದಾಗಿ ಇನ್ನೊಂದು 20 ನಿಮಿಷ ಆದಮೇಲೆ ಮತ್ತೆ ನಿಮ್ಗೆ ಹಸಿವಾಯಿತು ಅಂತಂದರೆ ಒಂದು ಆ್ಯಪಲ್ ತಿನ್ನಿ. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಒಂದು ಆ್ಯಪಲ್ ತಿಂತೀನಿ, ಒಂದು ಫುಲ್ ಆ್ಯಪಲ್ನ ಇಟ್ಕೊಂಡು ಫುಲ್ ಆ್ಯಪಲ್ ತಿನ್ನೋಕ್ಕೆ ಆಗುತ್ತಾ ನನಗೆ ಅಂತ ನೋಡ್ತೀನಿ. ಇಫ್ ಐ ಸೇ ಎಸ್ ನಾನು ಈ ಫುಲ್ ಆ್ಯಪಲ್ನ ತಿನ್ಬೋದು ಅಂದರೆ ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಹೊಟ್ಟೆ ಹಸಿವಾಗಿದೆ ಅಂತ. ಅಯ್ಯೋ ಇಲ್ಲ, ಇದು ತಿನ್ನೋಕ್ಕಾಗಲ್ಲ, ಒಂದು ಕಾಲು ಭಾಗ ತಿನ್ಬೋದು ಅಷ್ಟು ಅನ್ಸುತ್ತೆ. ಇಲ್ಲ, ಅದು ಬರೀ ಥರ್ಸ್ಟಿ ಅಷ್ಟೇ, ನಿಮ್ಗೆ ಸುಮ್ಮನೆ ಬಾಯಾರ್ಕೆ ಆಗ್ತಿರತ್ತೆ, ಅದು ಹಸಿವು ಆಗೋದಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವಾಗಾದರೂ ಹೊಟ್ಟೆ ಹಸಿವಾಗುತ್ತೆ ಅಂತಂದರೆ ಸ್ವಲ್ಪ ನೀರು ಕುಡಿದು ನೋಡಿ, ಆಮೇಲೆ ನೀವು ಏನಾದರೂ ತಿನ್ನಬೇಕು ಅನ್ಸಿದ್ರೆ ತಿನ್ನಿ. ಆ್ಯಂಡ್ ಆಲ್ಸೋ ನಿಮ್ಮ ಜಂಕ್ ಫುಡ್ನ ಕೂಡ ಸ್ವಲ್ಪ ರೀಪ್ಲೇಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು, ನಾನು ವೈಟ್ ಶುಗರ್ ತೊಗೊಳ್ಳಲ್ಲ, ಅಂದರೆ ಬಿಕಾಸ್ ಆಫ್ ಥೈರಾಯ್ಡ್ ಅಗೇನ್. ನನ್ನ ಶುಗರ್ ರೆಗ್ಯುಲರ್ ಶುಗರ್ ನಾನು ಯೂಸ್ ಮಾಡಲ್ಲ, ಆ್ಯಂಡ್ ರೆಗ್ಯುಲರ್ ಸಾಲ್ಟ್ ನಾನು ಯೂಸ್ ಮಾಡಲ್ಲ. ನಾನು ಪಿಂಕ್ ಸಾಲ್ಟಿಗೆ ಒಂದು ಆಲ್ಮೋಸ್ಟ್ ಒಂದು 3 to 4 years ಶಿಫ್ಟ್ ಆಗಿದ್ದೀನಿ. ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಆ್ಯಂಡ್ ಬ್ರೌನ್ ಶುಗರ್ ಅಂತ ಸಿಗುತ್ತೆ ನಿಮಗೆ, ಅಂದರೆ ಅಷ್ಟು ಪಾಲಿಶ್ಡ್ ಶುಗರ್ ಅಲ್ಲ ಅದು, ಅಥವಾ ಬೆಲ್ಲ ಇದ್ದರೆ ಬೆಲ್ಲನ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಮೇಜರ್ ಟಿಪ್ಸ್ ನಂದು. ವೈಟ್ ಶುಗರ್ನ ದಯವಿಟ್ಟು ಕಟ್ ಡೌನ್ ಮಾಡಿ, ಆ್ಯಂಡ್ ಹೊರಗಡೆಯಿಂದ ತರುವಂಥ ಸ್ವೀಟ್ಸ್ನ ಕಟ್ ಡೌನ್ ಮಾಡಿ, ಆದಷ್ಟು ಮನೆಯಲ್ಲಿರುವಂಥ ಫುಡ್ನೇ ತೊಗೊಳ್ಳಿ. ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡಿ. ನಮ್ಮನೇಲಿ ಆಗ್ತಾ ಇಲ್ಲ, ನಾನು ತಿನ್ನಲ್ಲ, ಬಟ್ ನನ್ನ ಹಸ್ಬೆಂಡು ನನ್ನ ಮಗ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಬಟ್ ಅವ್ರು ತಿಂತಾ ಇರಬೇಕಾದ್ರೆ ಸ್ವಲ್ಪ ಆಸೆ ಆಗುತ್ತೆ. ಬಟ್ ಎಲ್ಲದಕ್ಕೂ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿಟ್ಕೋಬೇಕು. ನಿಮಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ನೋಡಬೇಕು. ನಿಮಗೆ ಟೇಸ್ಟ್ ಮಾಡಬೇಕಂದ್ರೆ ಬರೀ ಟೇಸ್ಟ್ ಮಾಡಿ ಅದರನ್ನೇ ಹೊಟ್ಟೆ ತುಂಬಿಸ್ಕೋಬಿಡಿ. ಎಲ್ಲ ತಿನ್ನಿ, ಲಿಮಿಟಲ್ಲಿ ತಿನ್ನಿ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ಆದಷ್ಟು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ರೆಸೊಲ್ಯೂಷನ್ ಇಷ್ಟಿಟ್ಕೊಳ್ಳಿ, ನಾವು ಹೆಲ್ದಿಯಾಗಿರಬೇಕು, ಖುಷಿ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ಇದೇ ರೆಸೊಲ್ಯೂಷನ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಗೋಲ್ ಏನಿದೆ ಅದನ್ನು ನಾವು ರೀಚ್ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನ ತಗೊಂಡು ನಾನು ನಿಮ್ಮ ಶ್ವೇತಾ ಚಂಗಪ್ಪ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಿ ಯಾ. Thank you.